ಈ ವಯಸ್ಸಿಗೂ ಮತ್ತು ಪ್ರೀತಿಗೂ ಅದಕ್ಕೆ ಇಂಟರ್ಲಿಂಕ್ ಇಲ್ಲ. ಮದುವೆ ಆಗಲಿಕ್ಕೆ ಪ್ರೀತಿ ಬೇರೆ, ಮದುವೆ ಬೇರೆ. ನಾನು ಮದುವೆ ಅಂತ ಹೇಳಿದ್ರು ಪ್ರೀತಿ ಬೇರೆ. ಪ್ರೀತಿ ಮಾಡ್ಬೋದು ಯಾವ ವಯಸ್ಸಿಗೆ, ಏನು ಅದಕ್ಕೆ ಅಡ್ಡಿ ಇಲ್ಲ. ಮದುವೆ ಆಗ್ಬಾರ್ದು, ಆಗ್ಬಾರ್ದಲ್ವಾ? ವಿರೋಧ ಪಕ್ಷ ನಾಯಕರ ನಿಮ್ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ರು? ನಾನೇ ಅನ್ಕೊಂಡಿದ್ದೀನಿ. ನಿಮ್ ಮನೆಯವ್ರು ಹೇಳಿಲ್ಲ ತಾನೇ? ನಮ್ಮ ಮನೆಯವ್ರು ಹೇಳಿಲ್ಲ, ನಾನೇ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾರು ಅನ್ಸಿದ್ಯಾ ಹಂಗೆ? ನಿಮ್ಗೆ ಅನ್ಸಿದ್ಯಾ ಹಂಗೆ? ಯಾವ ಕಾರಣಕ್ಕೂ ಇಲ್ಲ. ಓಕೆ, ಥ್ಯಾಂಕ್ ಯು. ಸಿ, ವಯಸ್ಸಿದೆಯಲ್ಲ ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ಯಾವಾಗಲೂ. ಅದು ಸಮ್ ಎಕ್ಸ್ ಲವ್ ಮಾಡ್ತೇನೆ ಒಂದು ಹುಡುಗಿನ, ಆ ಹುಡುಗಿ ಇವನ್ ಲವ್ ಮಾಡ್ತದೆ. ಇಟ್ ಈಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 21, ಆರ್ಟಿಕಲ್ 25 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೀವು ಅದಕ್ಕೆ ಅಡ್ಡಿ ಬರಕ್ಕೆ ಯಾರು ನೀವು? ಅದನ್ನೇ ಗುಜರಾತ್ ಹೈಕೋರ್ಟ್ನವರು ಪ್ರಶ್ನೆ ಮಾಡಿರೋದು. ಒಂದು ಹುಡುಗ ಹುಡುಗಿ ಪ್ರೀತಿಸ್ತಾರೆ, ಮದುವೆ ಆಯ್ತಾರೆ, ವಾರ್ ಇಟ್ ಟು ಕ್ವಶನ್ ಇಟ್ ಅಂತ ಕೋರ್ಟ್ನವರು ಗುಜರಾತ್ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಛೀಮಾರಿ ಹಾಕಿದ್ದಾರೆ, ವಾರ್ ಇಟ್ ಟು ಕ್ವಶನ್ ಇಟ್ ಇಸ್ ದೇರ್ ರೈಟ್, ಇಟ್ ಇಸ್ ಪ್ರೊವೈಡೆಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ವಾರ್ ಇಟ್ ಟು ಕ್ವಶನ್. ಅದರಿಂದ ಸ್ಟೇ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಗುಜರಾತ್. ಇದು ಕರ್ನಾಟಕ ಆಕ್ಟ್, ಈಗ ತಂದಿರತಕ್ಕಂಥ ಆಕ್ಟು, ಗುಜರಾತ್ ತಂದಿರತಕ್ಕಂಥ ಆಕ್ಟು, ಮಧ್ಯಪ್ರದೇಶ ತಂದಿರತಕ್ಕಂಥ ಆಕ್ಟು, ಉತ್ತರ ಪ್ರದೇಶ ತಂದಿರತಕ್ಕ ಆಕ್ಟು, ದೇ ಆರ್ ಐಡೆಂಟಿಕಲ್. ಕಟ್ ಮಾಡಿ ಪೇಸ್ಟ್ ಮಾಡೋದು ಅಂತ, ಕಟ್ ಅಂಡ್ ಪೇಸ್ಟ್. ಮನೆ ಅಧ್ಯಕ್ಷರೇ, ನನಗನ್ಸುತ್ತೆ, ನಾನು ನಿಮಗೆ ಹೇಳ್ತೀನಿ, ನಾನು ಅದೆಲ್ಲ ಪೇಪರ್ ಮಿಸ್ ಆಗಿ ಮಿಸ್ಪ್ಲೇಸ್ ಆಗಿದೆ, ಪೇಪರ್ ಮಿಸ್ಪ್ಲೇಸ್ ಆಗಿದೆ. ಸೆಕ್ಷನ್ 3, ಸೆಕ್ಷನ್. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.